ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 23ನೆಯ ಪಳಿಗದ ಒಂದು ವಚನ. ಅದು ಹೀಗಿದೆ: ಆಗಳ ಸಂಧ್ಯಾವಂದನೆಗೆ ಧರ್ಮಪುತ್ರ ಅರ್ಜುನನ ಕುಲ ಸಹದೇವರು ಪೋದರ್ ಅನ್ನೇ ಗಮ್ಯಿತ್ತ ಬೀಡು ನೋಡಿದ್ದ ಕೊಂತಿಯ ಭೀಮನ ಕರ್ಣೋಪಾಂತದೋಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಆಗಳ ಸಂಧ್ಯಾವಂದನೆಗೆ ಧರ್ಮ ಪುತ್ರ ಅರ್ಜುನ ನಕುಲ ಸಹದೇವರು ಪೋದರು ಅನೇಗಂ ಇತ್ತ ಬೀಡಿನೊಳು ಇರ್ದ ಕೊಂತಿಯ ಭೀಮನ ಕರ್ಣೋಪಾಂತದೋಳ್. ಆಗಳ ಸಂಧ್ಯಾವಂದನೆಗೆ ಅಂದರೆ ಕ್ಷತ್ರಿಯರಿಗೆ ಮತ್ತು ಬ್ರಾಹ್ಮಣರಿಗೆ, ಯಾರನ್ನು ನಾವು ಮೇಲಿನ ಮೂರು ವರ್ಣದ ಜನಗಳು ಅಂತ ಹೇಳ್ತಾರೆ ಅವರಿಗೆ ಉಚಿತವಾಗುವ ಕರ್ಮದ ರೀತಿಯಲ್ಲಿ ಸಂಧ್ಯಾವಂದನೆಗೆ, ಅಂದರೆ ಅದು ಒಂದು ರೀತಿಯಲ್ಲಿ ಪೂಜೆ ಅಲ್ಲ. ಅದು ಸಂಧ್ಯಾವಂದನೆ ಎನ್ನುವುದು ಹಾಗೆ ನೋಡಿದ್ರೆ ಅರ್ಘ್ಯವನ್ನು, ನೀರನ್ನು ಸೂರ್ಯನಿಗೆ ಕೊಡುವಂಥದ್ದು ಅಷ್ಟೇ ಅದು. ಆ ಸಂಧ್ಯಾವಂದನೆಗೆ ಧರ್ಮಪುತ್ರ ಅಂದರೆ ಧರ್ಮರಾಯ, ಅರ್ಜುನ, ನಕುಲ ಸಹದೇವರು ಹೋದರು. ಅವರು ಹೋದರು ಅನ್ನೇಗಂ ಇತ್ತ, ಆಗ ಸಂಧ್ಯಾವಂದನೆ ಮಾಡುವುದಕ್ಕೆ ಅಂತ ಅವರು ಹೋದರು. ಆಗ ಇತ್ತ ಬೀಡು ನೋಡಿದ್ದ ಕೊಂತಿಯ, ಈ ಅಂಗಳದಲ್ಲಿ ಏನಿದ್ರಲ್ಲ, ಅಂಗಳದಲ್ಲಿ ವಾಸ ಮಾಡ್ತಿದ್ದಂತಹ ಅಂದರೆ ಬ್ರಾಹ್ಮಣರ ಅಂಗಳದಲ್ಲಿ ಬಿಡಾರ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಆ ಜಾಗದಲ್ಲಿ ಕೊಂತಿಯ ಭೀಮನ ಕರ್ಣೋಪ ಅಂತ ದೊಡ್ಡದು. ಕೊಂತಿ ಅಂದರೆ ಕೊಂತಿಯ ಅಂದರೆ ಕೊಂತಿಯು ಅಂದರೆ ಕುಂತಿಯು ಭೀಮನ ಕರ್ಣೋಪ ಅಂತ ದೊಡ್ಡ ಕಿವಿಗೆ ಕೇಳುವಷ್ಟರ ಸಮೀಪದಲ್ಲಿ ಅಂದರೆ ಮೆತ್ತಗೆ ಬಂದು ಒಂದು ಮಾತನ್ನು ಹೀಗೆ ಹೇಳ್ತಾಳೆ. ಅದು ಏನು ಹೇಳ್ತಾಳೆ ಅನ್ನೋದು 24ನೆಯ ಪದ್ಯದಲ್ಲಿ ಇದೆ.